1950 ಇಸ್ವಿ ಹಿಡಿದ ಇಲ್ಲಿವರೆಗೆ ಯಾವುದೇ IAS ಅಧಿಕಾರಿ ನಮ್ಮ ಕ್ಷೇತ್ರದಿಂದ ಇಲೆಕ್ಷನ್ ನಿಂತಿಲ್ಲ. ಇದೇ ಫಸ್ಟ್ ಮೊದಲ ಬಾರಿಗೆ. ಅದಕ್ಕೆ ಈ ಅಭ್ಯರ್ಥಿ ಎಲ್ಲರೂ ಮಣ ಬಿಡುವಂತ ವ್ಯಕ್ತಿಯಾಗಿದ್ದು ಮತ್ತು ಎಲ್ಲ ದಲಿತ ಬಾಂಧವರು ಇವತ್ತು ನಾವು ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವೊಂದು ದಲಿತ ಮುಖಂಡರು ಸಂಭವ ಕಲ್ಲೋಳ್ಕರ್ ಅವರಿಗೆ ನಾವು ಬೆಂಬಲ ನೀಡಿಲ್ಲ ಅಂತಂದ್ರೆ ಅವರು ಸಮಾಜದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಗುಲಾಮರು ಹೇಳಿಕೆ ಕೊಟ್ಟಿದ್ದಾರೆ ಗುಣ. ಸೊ ಅವರು ಯಾರು ದಲಿತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನಂತಂದ್ರೆ ಕಾಂಗ್ರೆಸ್ ಈಸ್ ಬರ್ನಿಂಗ್ ಹೌಸ್ ಅಂತ ಹೇಳ್ಯಾರ. ಕಾಂಗ್ರೆಸ್ ಒಂದು ಸುಡುಮಣೆ, ಆ ಸುಡುಮಣೆ ಒಳಗೆ ಇನ್ನೂ ದಲಿತರ ಇದಾರ ಅಂದಂಗ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಈಗ ವಂಶ ಪರಂಪರೆ ರಾಜಕಾರಣ ಮಾಡಬೇಕಂತ ಒಂದು ವಿಚಾರ ಅದ. ಮತ್ತೆ ಗೋಕಾಕದಲ್ಲಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಇದ್ರು ಅಲ್ಲಿ BJP ಕೈತಿತ್ತು. ಯಾಕಂದ್ರೆ ಅವರು ಮನವರಿಕೆ ಮಾಡ್ಕೋಬೇಕು ಅಂದ್ರೆ ಆ ಪಾರ್ಲಿಮೆಂಟ್ದಲ್ಲಿ ನೇರವಾಗಿ ಮಾತಾಡುವಂತ ವ್ಯಕ್ತಿ ಆಗಿದ್ದರಿಂದ ಅದಕ್ಕೆ ಈ ಸಲ ನಾವು ಇಡೀ ಅತ್ತಿ ತಾಲೂಕಿನ ಎಲ್ಲಾ ದಲಿತರು ಮತ್ತೆ ಎಲ್ಲಾ ಸಮಾಜದವರು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಯಾರ. ಈ ಸಲ ಅವರು 1 ಲಕ್ಷ ಲೀಡ್ ಬರುವಂತ ಲೀಡ್ ಬರ್ತಾರಂತ ನಮ್ಮ ಬೆಂಬಲ ವ್ಯಕ್ತಪಡಿಸಿ ಅವರಿಗೆ ನಾವು ಅತ್ತಿ ತನು ಮನ ತಣದಿಂದ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ ಅಂತಂದ ನನ್ನ ಹೇಳಿಕೆಯನ್ನು ಮುಗಿಸ್ತೇನೆ.